ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕಾನಟಿಕ್ ಯೂಟ್ಯೂಬ್ ಚಾನಲ್. ನಾನೇ ಮನ ಆರಾಧನೆ. ಸೊ ಇವತ್ತಿನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಗೂಗಲ್ ಪೇನಲ್ಲಿ ಮೊಬೈಲ್ ನಂಬರನ್ನು ಹೇಗೆ ಚೇಂಜ್ ಮಾಡೋದಂತ ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಅದೇ ರೀತಿ ನೀವು ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೂಗಲ್ ಪೇ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು, ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಬೇಕಾದರೂ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ಗೂಗಲ್ ಪೇ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಸೊ ಇಲ್ಲಿ ಮೇಲುಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಆಪ್ಷನ್ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಆಪ್ಷನ್ ತೋರಿಸ್ತಿದೆ. ಸೊ ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮೊಂದು ಮೊಬೈಲ್ ನಂಬರಲ್ಲಿ ಶೋ ಆಗ್ತಿದೆ. ಸೊ ಅದೇ ರೀತಿ ಇಲ್ಲಿ ಕೆಳಗಡೆ, ಸೊ ಇಲ್ಲಿ ನೀವು ಮೊಬೈಲ್ ನಂಬರನ್ನು ಈಗ ಹೇಗೆ ಚೇಂಜ್ ಮಾಡೋದಂತ ಈಗ ನಾನು ತಿಳಿಸ್ಕೊಡ್ತಿದ್ದೀನಿ. ಚೇಂಜ್ ಮೊಬೈಲ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಬೇಕಾದ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿದ ಅಂದರೆ ಎಂಟರ್ ಮಾಡಿದ ತಕ್ಷಣ ಸೊ ಇಲ್ಲಿ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಮೊಬೈಲ್ ನಂಬರ್ ಚೇಂಜ್ ಆಗಿದೆ. ಸೊ ನೀವು ಹೀಗೆ ಮಾಡಿಬಿಟ್ಟು ನಿಮ್ಮೊಂದು ಗೂಗಲ್ ಪೇ ಅಪ್ಲಿಕೇಶನ್ ಬೇಕಾದ ಮೊಬೈಲ್ ನಂಬರನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಸೊ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಫೋನ್ಪೇನಲ್ಲಿ ಹೇಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಬ್ಯಾಂಕ್ ಅಕೌಂಟ್ಗೆ ಆ್ಯಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೇನೆ. ಬೇಕಾದರೂ ಹೋಗ್ಬಿಟ್ಟು ನೀವು ವಾಚ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನೊಂದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುಂದಿನ ದಿನದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.